ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಧನುರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ರಾಹು ಪರಿವರ್ತನಾ ಫಲವನ್ನು ತಿಳಿಸ್ತಾ ಹೋಗುತ್ತೇನೆ. ಇದೇ ಬರತಕ್ಕಂತಹ ಅಕ್ಟೋಬರ್ ಕೊನೆಯ ಹಂತದಲ್ಲಿ ರಾಹು ಅನ್ನತಕ್ಕಂಥವನು ಮೇಷರಾಶಿಯನ್ನು ಬಿಟ್ಟು ಮೀನರಾಶಿಗೆ ಬರ್ತಾ ಇದ್ದಾನೆ. ಧನುರಾಶಿಯಿಂದ ಪಂಚಮ ರಾಶಿಯಲ್ಲಿ ಇರತಕ್ಕಂಥವನು ಚತುರ್ಥ ರಾಶಿಗೆ ಬರ್ತಾನೆ. ಈ ಚತುರ್ಥ ರಾಶಿಗೆ ಬಂದ ಮೇಲೆ ನಿಮಗೆ ಯಾವ್ಯಾವ ರೀತಿಯ ಫಲ ಬದಲಾವಣೆಗಳು ಉಂಟಾಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅವನ ಮೂಲಭೂತವಾಗಿರ್ತಕ್ಕಂತಹ ಕೆಲವೊಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ಗಳಿದ್ದಾವೆ, ಕೆಲವೊಂದಷ್ಟು ಅವನ ಒಂದು ಗುಣಲಕ್ಷಣಗಳಿದ್ದಾವೆ, ಅದನ್ನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೇನೆ. ಅದರಲ್ಲೂ ಕೂಡ ನಿಮಗೊಂದಷ್ಟು ಫಲಗಳು ಬರ್ತಾ ಹೋಗುತ್ತೆ. ಈ ರಾಹು ಅನ್ನತಕ್ಕಂಥವ್ರು ನಿಮ್ಮ ಚತುರ್ಥ ರಾಶಿಗೆ ಬರ್ತಾನೆ. ಅಂತಂದರೆ ಈ ಚತುರ್ಥ ರಾಶಿಯನ್ನು ನಾವು ಸುಖಸ್ಥಾನ ಅಂತೂ ಕೂಡ ಕರೀತೇವೆ. ಈ ರಾಹು ಅನ್ನತಕ್ಕಂಥವನ ಸುಖಸ್ಥಾನಕ್ಕೆ ಬಂದ ಅಂತಾದರೆ ನಿಮಗೆ ಆ ಸುಖದಲ್ಲಿ ಏರುಪೇರುಗಳನ್ನು ಮಾಡ್ತಾ ಹೋಗುತ್ತಾನೆ. ಸುಖವನ್ನು ಕೊಡೋದಿಲ್ಲವೋ ಕೊಡ್ತಾನೆ, ಆದರೆ ಯಾವಾಗ ಬೇಕೋ ಆವಾಗ ಕೊಡೋದಿಲ್ಲ. ಯಾವ್ಯಾವಾಗಲೂ ಕೊಡ್ತಾ ಇರ್ತಾನೆ, ಯಾವ್ಯಾವಾಗಲೂ ನಿಮ್ಗೆ ನಿದ್ದೆ ಬರ್ತಾ ಇರುತ್ತೆ, ಏನೋ ಒಂದು ಆರಾಮ ಕುತ್ಕೊಂಬಿಡೋಣ ಅಂತ ಅನಿಸುತ್ತೆ, ಏನೋ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತೀರಿ, ಈ ಯಾರು ಈ ಕೆಲಸವನ್ನು ಮಾಡ್ತಾರೆ, ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮ ವಿಶ್ರಾಂತಿ ತೊಗೊಂಡು ಆಮೇಲೆ ಮಾಡೋಣ ಅಂತ ಅನಿಸುತ್ತೆ. ಸೊ ಈ ತರಹದ ಒಂದಷ್ಟು ಮಾನಸಿಕವಾಗಿರತಕ್ಕಂತಹ ಏರುಪೇರುಗಳನ್ನು ಈತ ಉಂಟು ಮಾಡ್ತಾ ಹೋಗ್ತಾನೆ. ಸುಖ ಅನ್ನತಕ್ಕಂಥದ್ದನ್ನು ಆತ ಕೊಡ್ತಾನೆ, ಆದರೆ ಯಾವ್ಯಾವಾಗಲೂ ಕೊಡ್ತಾನೆ. ಒಂದು ನಿರ್ದಿಷ್ಟವಾಗಿರತಕ್ಕಂತಹ ಸಮಯಕ್ಕೆ ಅದು ಬರುತ್ತೆ ಅಂತಿಲ್ಲ. ನಿಮಗೆ ಒಂದು ಆರಾಮಿರುವಂತಹ ಒಂದು ಸಿಚುವೇಶನ್ ಅನ್ನತಕ್ಕಂಥದ್ದನ್ನು ಈತ ಹಿಂದೆ ಮುಂದೆ ಮಾಡ್ತಾ ಹೋಗ್ತಾನೆ. ಬೇರೆ ಗ್ರಹಗಳು ನಿಮಗೆ ಸುಖವನ್ನು ಕೊಡ್ತಾ ಇದ್ದರು, ಈ ರಾಹು ಅನ್ನತಕ್ಕಂಥವನು ಅದನ್ನು ಡೈವರ್ಟ್ ಮಾಡ್ತಾ ಹೋಗ್ತಾನೆ. ಅದು ಬರೋದಿಲ್ಲ ಅಂತಿಲ್ಲ, ಬರುತ್ತೆ, ಆದರೆ ಅದು ಯಾವ್ಯಾವಾಗಲೂ ಬರುತ್ತೆ, ಚೂರುಚೂರಾಗಿ ಬರುತ್ತೆ. ಈ ಥರದಲ್ಲಿ ಈ ಒಂದು ರಾಹುವಿನ ಫಲ ಅನ್ನತಕ್ಕಂಥದ್ದು ನಿಮಗೆ ಇರುತ್ತೆ ಸುಖದ ವಿಚಾರದಲ್ಲಿ. ಹಾಗೆ ಒಂದಷ್ಟು ಮೂರ್ಖತನವನ್ನು ಕೂಡ ಈ ರಾಹು ಅನ್ನತಕ್ಕಂಥವ್ರು ನಿಮಗೆ ಕೊಡ್ತಾ ಹೋಗ್ತಾನೆ. ಮೂರ್ಖತನ ಸ್ವಲ್ಪ ಜಾಸ್ತಿಯೇ ಬರಬಹುದು, ಯಾಕೆಂದರೆ ಶನಿಯೂ ಕೂಡ ಸ್ವಲ್ಪ ಮಟ್ಟಿಗಿನ ಮೂರ್ಖತನವನ್ನು ಕೊಡ್ತಾ ಇದ್ದಾನೆ. ನಿಮಗೆ ತೃತೀಯದ ರಾಶಿಯಲ್ಲಿರ್ತಕ್ಕಂತಹ ಶನಿ ನಿಮಗೊಂದಷ್ಟು ಮೂರ್ಖತನವನ್ನು ಅದನ್ನು ಕೊಡ್ತಾನೆ, ಈ ಒಂದು ರಾಹುವೂ ಕೊಡ್ತಾ ಇದ್ದಾನೆ. ಆದರೆ ಪಂಚಮ ರಾಶಿಯಲ್ಲಿರತಕ್ಕಂತಹ ಗುರು ಚೆನ್ನಾಗಿರೋದ್ರಿಂದ ಈ ಮೂರ್ಖತನ ಅನ್ನತಕ್ಕಂಥದ್ದು ನಿಮಗೆ ತೊಂದರೆಯನ್ನು ಮಾಡೋದಿಲ್ಲ. ನಿಮಗೆ ಆ ಮೂರ್ಖತನದಿಂದ ತೊಂದರೆ ಆಗುವಷ್ಟು ಅಥವಾ ಆ ಮೂರ್ಖತನದಿಂದ ನಿಮಗೇನೋ ನಷ್ಟ ಆಗುವಷ್ಟೆಲ್ಲ ಆಗೋದಿಲ್ಲ, ಯಾಕೆಂದರೆ ಗುರು ನಿಮ್ಮನ್ನು ಬಚಾವ ಮಾಡ್ತಾ ಹೋಗಿದ್ದಾನೆ. ಪಂಚಮ ರಾಶಿಯಲ್ಲಿರತಕ್ಕಂತಹ ಗುರುವಿನಿಂದಾಗಿ ಈ ರಾಹುವಿನಿಂದ ಬರ್ತಕ್ಕಂತಹ ಫಲಗಳು, ಶನಿಯಿಂದ ಬರ್ತಕ್ಕಂತಹ ಕೆಲವೊಂದು ಫಲಗಳು ದೂರವಾಗುತ್ತೆ. ಹಾಗಾಗಿ ಈ ಗುರು ಎಷ್ಟರ ಮಟ್ಟಿಗೆ ನಿಮಗೆ ಆ ಒಂದು ಫಲವನ್ನು ಕೊಡ್ತಾ ಇರ್ತಾನೆ ಅನ್ನತಕ್ಕಂಥದ್ದನ್ನು ನಿಮ್ಮ ಕುಂಡಲಿಯನ್ನು ನೋಡಿಯೇ ತಿಳಿಸಬೇಕಾಗತ್ತೆ. ನಿಮಗೆ ಆ ಗುರು ದಶ ಇರಬಹುದು ಅಥವಾ ಗುರು ಭುಕ್ತಿ ಇರಬಹುದು, ರಾಹು ಬೃಹಸ್ಪತಿ ಸಂಧಿಗಳಿರ್ತಕ್ಕಂಥವರೆಲ್ಲ ಜಾಗ್ರತೆ ಮಾಡಬೇಕು. ಈ ಒಂದು ಸಮಯದಲ್ಲಿ ಕುಜರಾಹು ಸಂಧಿ ಇರತಕ್ಕಂಥವರು ಇವರು ಕೂಡ ಜಾಗ್ರತೆ ಮಾಡಬೇಕು. ಈ ಒಂದು ಬದಲಾವಣೆಯ ಸಮಯದಲ್ಲಿ ಅಥವಾ ಬದಲಾವಣೆ ಆದ ನಂತರ ನಿಮಗೆ ಈ ಥರದ ಸಂಧಿಗಳೆಲ್ಲ ಬರ್ತಾ ಇದೆ ಅಂತಾದರೆ ಹೆಚ್ಚಿನ ಜಾಗ್ರತೆಯನ್ನು ಮಾಡಬೇಕು, ಜಾಗ್ರತೆ ಮಾಡಿಕೊಳ್ಳಿ. ಏನು ನಾನು ಸಂಧಿ ಇರತಕ್ಕಂತಹ ವ್ಯಕ್ತಿಗಳು ಅಂತ ಏನು ಹೇಳಿದ್ದೇನೆ, ಈ ವ್ಯಕ್ತಿಗಳು ಸ್ವಲ್ಪ ಈ ಮೂರ್ಖತನದ್ದು ಅಥವಾ ಈ ಸುಖದಲ್ಲಿ ವೈಪರೀತ್ಯಗಳಾಗುವಂಥದ್ದು, ಆರೋಗ್ಯದಲ್ಲಿ ವೈಪರೀತ್ಯಗಳಾಗುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ ನಿಮಗೆ. ಅದರಲ್ಲಿ ನೀವು ಹೆಚ್ಚು ಜಾಗ್ರತೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ಸಂಧಿ ಕಾಲ ಅನ್ನತಕ್ಕಂಥದ್ದು ಅಷ್ಟು ಕೆಟ್ಟ ಕಾಲ, ಅದು ನಿಮಗೆ ಜೀವಮಾನ ಪರ್ಯಂತ ನೆನಪಿರುತ್ತೆ. ಕೆಲವೊಬ್ಬರಿಗೆ ಅಷ್ಟು ಕೆಟ್ಟದಾಗಿರತಕ್ಕಂತಹ ವಿಚಾರಗಳು ಆ ಒಂದು ಸಂಧಿ ಸಮಯದಲ್ಲಿ ಆಗ್ತಾ ಇರುತ್ತೆ. ಏನೋ ಒಂದು ಸಡನ್ನಾಗಿ ನಿಮಗೇನೋ ತೊಂದರೆಗಳು ಬಂದುಬಿಡುತ್ತೆ. ಆ ತೊಂದರೆಗಳ ಎಕ್ಸ್ಪೆಕ್ಟೇಷನೇ ನಿಮಗೆ ಇರೋದಿಲ್ಲ, ತುಂಬ ಸುಖಮಯವಾಗಿರುತ್ತೆ ಜೀವನ, ಯಾವುದೇ ಸಮಸ್ಯೆ ಇಲ್ಲದೆ ನಡೀತಾ ಇರುತ್ತೆ. ಸಡನ್ನಾಗಿ ಒಂದು ಸಮಸ್ಯೆ ಬಂದುಬಿಡುತ್ತೆ, ಒಂದು ದಿಕ್ಕಿಗೆ ಹೋಗ್ತಾ ಇರತಕ್ಕಂತಹ ನಿಮ್ಮ ಜೀವನವನ್ನು ಮತ್ತೊಂದು ದಿಕ್ಕಿಗೆ ತಿರುಗಿಸಿಬಿಡ್ಬೋದು. ಅಷ್ಟು ಶಕ್ತಿಯನ್ನು ಈ ಸಂಧಿಕಾಲ ಅನ್ನತಕ್ಕಂಥದ್ದು ಹೊಂದಿರುತ್ತೆ. ನಿಮ್ಮ ಜಾತಕದಲ್ಲಿ ಈ ರಾಹುವಿನ ಪ್ಲೇಸ್ಮೆಂಟ್ ಹಾಗೆ ಗುರುವಿನ ಪ್ಲೇಸ್ಮೆಂಟ್ ಎಲ್ಲೆಲ್ಲಿ ಇದೆ ಅನ್ನೋದರ ಮೇಲೂ ಕೂಡ ನಿಮಗೆ ಯಾವ ತರಹದ ಫಲ ಬರಬಹುದು ಅನ್ನೋದನ್ನು ಕೂಡ ಹೇಳೋದಕ್ಕಾಗತ್ತೆ. ಕೆಲವೊಂದು ಸಂಧಿ ಸಮಯದಲ್ಲಿ ಒಳ್ಳೆಯ ಫಲವು ಕೂಡ ಬರುತ್ತೆ, ಕೆಲವೊಂದು ಸಂಧಿ ಸಮಯದಲ್ಲಿ ತುಂಬ ಕೆಟ್ಟ ರೀತಿಯಾಗಿರತಕ್ಕಂತಹ ಫಲಗಳು ಕೂಡ ಬರ್ತಾ ಇರುತ್ತೆ. ಈ ಒಂದು ರಾಹುವಿನ ಬದಲಾವಣೆಯ ಸಮಯದಲ್ಲಿ ನಿಮಗೆ ಆ ಸಂಧಿ ಪ್ರಕ್ರಿಯೆ ಅನ್ನೋದು ಇದೆ ಅಂತಾದರೆ ಸ್ವಲ್ಪ ಕಷ್ಟ ಆಗತ್ತೆ. ಹಾಗೆ ಮುಂದುವರೆದು ನಿಮ್ಮ ಚತುರ್ಥ ಸ್ಥಾನದಿಂದ ನಾವು ಸುಖವನ್ನು ನೋಡ್ತೇವೆ, ಹಾಗೆ ಮಿತ್ರರನ್ನು ಸಹ ನೋಡ್ತಾ ಹೋಗ್ತೇವೆ. ಸೊ ಈ ಮಿತ್ರರು ಸಹ ನಿಮಗೆ ಲಭಿಸ್ತಾ ಹೋಗ್ತಾರೆ ಈ ರಾಹುವಿನ ಬದಲಾವಣೆಯಿಂದಾಗಿ. ಒಂದೆರಡು ಕೆಟ್ಟ ಫಲಗಳಿದ್ದಾವೆ, ಒಂದೆರಡು ಒಳ್ಳೆಯದಾಗಿರತಕ್ಕಂತಹ ಫಲ ಕೂಡ ಇರುತ್ತೆ. ಚತುರ್ಥದಿಂದ ನಾವು ಮಿತ್ರರ ಜೊತೆಗೆ ತಾಯಿಯ ಒಂದು ಸೌಖ್ಯವನ್ನು ಕೂಡ ನೋಡ್ತಾ ಹೋಗೋದಕ್ಕಾಗತ್ತೆ. ಈ ರಾಹುವಿನ ಬದಲಾವಣೆಯಿಂದಾಗಿ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಆಗಬಹುದು, ಅಥವಾ ನಿಮ್ಮ ಒಂದು ಜಾತಕದಲ್ಲಿ ರಾಹುವಿನ ಪ್ಲೇಸ್ಮೆಂಟ್ ಚೆನ್ನಾಗಿದೆ ಅಥವಾ ಚತುರ್ಥದ ಅಧಿಪತಿಯಾಗಿರತಕ್ಕಂಥವನ ಪ್ಲೇಸ್ಮೆಂಟ್ಗಳು ಚೆನ್ನಾಗಿದೆ ಅಂತಾದರೆ ತಾಯಿಯ ಆರೋಗ್ಯದಲ್ಲಿ ಅಭಿವೃದ್ಧಿಯು ಕೂಡ ಆಗ್ತಾ ಹೋಗಬಹುದು. ಅದಕ್ಕೆ ನಿಮ್ಮ ಜಾತಕವು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ತಾಯಿಯ ಜಾತಕವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ನಿಮಗೆ ಈಗ ದಶಾಭುಕ್ತಿಗಳು ಯಾವುದು ನಡೀತಾ ಇದೆ ಅನ್ನತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಇದೆಲ್ಲ ವಿಷಯಗಳಿಂದ ಆ ಒಂದು ತಾಯಿಯ ಆರೋಗ್ಯ ಅನ್ನತಕ್ಕಂಥದ್ದು ಡಿಸೈಡ್ ಆಗುತ್ತೆ. ಈಗ ರಾಹುವಿನ ಬದಲಾವಣೆಯಿಂದ ಆ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಬಗ್ಗೆ ನೀವು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನು ಮಾಡಬೇಕು. ಮಾನಸಿಕವಾಗಿರತಕ್ಕಂತಹ ಆರೋಗ್ಯದ ತೊಂದರೆಗಳಿಗೆ ಈ ಒಂದು ರಾಹು ಅನ್ನೋದನ್ನು ಕಾರಕನಾಗುತ್ತಾನೆ. ಹಾಗಾಗಿ
ಈ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಗಳಾಗಿರಬಹುದು, ಚಿಂತೆಗಳಾಗಿರಬಹುದು, ಇದೆಲ್ಲವೂ ಕೂಡ ನಿಮಗೆ ಆಗುವಂತಹ ಸಾಧ್ಯತೆಗಳು ಈ ರಾಹುವಿನ ಬದಲಾವಣೆಯಿಂದಾಗಿ. ರಾಹುವಿನ ಬದಲಾವಣೆಯ ಜೊತೆಗೆ ಕೇತುವು ಕೂಡ ಅವನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಕೇತು ನಿಮ್ಮ ದಶಮ ಸ್ಥಾನಕ್ಕೆ ಹೋಗ್ತಾನೆ. ಹಾಗಾಗಿ ಈ ಜಾಬ್ಗೆ ಸಂಬಂಧಪಟ್ಟಿರತಕ್ಕಂತಹ ಕಿರಿಕಿರಿಗಳು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ. ನಾನು ಅದನ್ನು ಕೇತುವಿನ ಫಲವನ್ನು ಹೇಳಬೇಕಾದರೆ ಮತ್ತು ಹೆಚ್ಚಿನದಾಗಿ ವಿಶ್ಲೇಷಣೆ ಮಾಡಿ ತಿಳಿಸಿಕೊಡ್ತೇನೆ ನಿಮಗೆ. ಇದೆಲ್ಲ ಈ ಮಾನಸಿಕವಾಗಿರತಕ್ಕಂತಹ ಬದಲಾವಣೆಗಳು, ಕೆಲವೊಬ್ಬರಿಗೆ ಸಡನ್ ಆಗಿ ಧೈರ್ಯ ಹೆಚ್ಚಾಗ್ಬಿಡ್ಬೋದು, ಕೆಲವರಿಗೆ ಹೆದರಿಕೆಗಳು ಹೆಚ್ಚಾಗ್ಬಿಡ್ಬೋದು. ಸೊ ಈ ಥರದ್ದೆಲ್ಲ ಇರುತ್ತೆ. ಈ ರಾಹು ಅನ್ನತಕ್ಕಂಥವ್ನು ಈ ಥರದ್ದೆಲ್ಲ ಒಂದಷ್ಟು ತೊಂದರೆಗಳನ್ನು ಉಂಟು ಮಾಡ್ತಾ ಹೋಗುತ್ತಾನೆ. ಅದು ಯಾಕೆ ಹಾಗಾಯಿತು, ಯಾವಾಗ ಈಗಲೇ ಯಾಕೆ ಹಾಗಾಯಿತು ಅನ್ನೋದೊಂದೆಲ್ಲ ಒಂದಷ್ಟು ಪ್ರಶ್ನೆಗಳು ಮೂಡುತ್ತೆ. ಅದಕ್ಕೆಲ್ಲ ಏನಾಗುತ್ತೆ, ಆ ಸಮಯವನ್ನು ಡಿಸೈಡ್ ಮಾಡಬೇಕು ಅಂತಂದರೆ ನಮಗೆ ದಶಾಭುಕ್ತಿಗಳು ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಹಾಗಾಗಿ ಈ ಸಮಯದಲ್ಲೇ ನನಗೆ ಯಾಕೆ ಅನಾರೋಗ್ಯ ಉಂಟಾಗ್ತಾ ಇದೆ ಅಥವಾ ಅವರಿಗೆ ಯಾಕೆ ಆಗ್ತಾ ಇಲ್ಲ, ನನ್ನ ಅಣ್ಣ ತಮ್ಮ ಇದ್ದಾರೆ ಅವರಿಗೆ ಯಾಕೆ ಆಗಲಿಲ್ಲ, ನನಗೆ ಯಾಕೆ ಆಯಿತು. ಸೊ ಈ ತರಹದ ಪ್ರಶ್ನೆಗಳಿಗೆ ಈ ದಶಾಭುಕ್ತಿಗಳನ್ನತಕ್ಕಂಥದ್ದು ನಿಮಗೆ ಆನ್ಸರ್ ಕೊಡ್ತಾ ಹೋಗುತ್ತೆ. ಸೊ ಯಾವ ದಶಾಭುಕ್ತಿ ನಿಮಗೆ ನಡೀತಾ ಇದೆ ಅನ್ನೋದ್ರ ಮೇಲೆ ನಿಮಗೆ ಈ ಸಮಯದಲ್ಲಿ ಏನು ಆಗಬಹುದು ಅನ್ನುವ ಒಂದಷ್ಟು ಒಂದು 80% ಅನ್ನೋ ಅಂದಾಜನ್ನು ಹೇಳಬಹುದು. ಸೊ ದಶಾಭುಕ್ತಿಗಳು ಇಂಪಾರ್ಟೆಂಟ್, ಇವರ ಬದಲಾವಣೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಮಯದಲ್ಲಿ ಯಾವ ಗ್ರಹಣ ಬದಲಾವಣೆ ಆಗ್ತಾ ಇದೆ, ಆ ಸಮಯಕ್ಕೆ ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ, ಆ ಬದಲಾವಣೆಯಿಂದಾಗಿ ಆ ದಶಾಭುಕ್ತಿಗಳು ನಿಮಗೆ ಏನು ಫಲ ವ್ಯತ್ಯಾಸ ಆಗಬಹುದು ಇದನ್ನೆಲ್ಲ ಹೇಳೋದಕ್ಕೆ ಆಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಮುಖ್ಯವಾಗಿರತಕ್ಕಂತಹ ಏನೋ ಒಂದು ಕಾರ್ಯವನ್ನು ನಿಮ್ಮ ಜೀವನದಲ್ಲಿ ಮಾಡ್ತಾ ಇದ್ದೀರಿ ಅಂತಾದರೆ ದಶಾಭುಕ್ತಿಗಳನ್ನು ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಅನುಕೂಲತೆ ಇದೆ ಅಂತಾದರೆ ಆ ಕೆಲಸಗಳು ಬೇಗನೆ ಆಗ್ತಾ ಹೋಗುತ್ತೆ. ಸೊ ಇದು ದಶಾಭುಕ್ತಿಗಳ ಇಂಪಾರ್ಟೆನ್ಸ್, ಹಾಗೆ ಗ್ರಹರ ಬದಲಾವಣೆಯ ಇಂಪಾರ್ಟೆನ್ಸ್, ಈ ರಾಹುವಿನಿಂದ ಬರತಕ್ಕಂತಹ ಫಲವನ್ನು ನಾನು ಸುಮಾರಷ್ಟು ನಿಮಗೆ ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕೇತುವಿನ ಬದಲಾವಣೆಯ ಫಲಗಳನ್ನು ಹೇಳ್ತಾ ಹೋಗ್ತೇನೆ. ನೋಡಿ, ಕೇತು ಬದಲಾವಣೆಯು ಕೂಡ ಅಷ್ಟು ಇಂಪಾರ್ಟೆಂಟ್ ಆಗಿಯೇ ಇರುತ್ತೆ. ಇವನೂ ಸಹ ಅಕ್ಟೋಬರ್ ಎಂಡಲ್ಲೇ ರಾಹುವಿನ ಜೊತೆಗೆ ಅವನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಸೊ ಅದನ್ನು ಕೂಡ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೇನೆ. ಇವಾಗ ರಾಹುವಿನ ಮೂಲಭೂತವಾಗಿರತಕ್ಕಂತಹ ಒಂದಷ್ಟು ಗುಣಗಳಿದ್ದಾವೆ, ಆ ಗುಣಗಳು ಏನು, ಅವನ ಒಂದು ಲಕ್ಷಣಗಳು ಏನು ಅನ್ನೋದನ್ನು ನಾನು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಈ ರಾಹು ಅನ್ನತಕ್ಕಂಥವನು ತುಂಬ ಕಪಟಿಯಾಗಿರ್ತಾನೆ, ಸುಳ್ಳನ್ನು ಸತ್ಯವನ್ನಾಗಿ ವಾದಿಸ್ತಾ ಇರ್ತಾನೆ. ಯಾವಾಗಲೂ ಕೂಡ ಸುಳ್ಳು ಹೇಳ್ತಾನೆ, ಆದರೆ ಆ ಸುಳ್ಳನ್ನು ಒಪ್ಪಿಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಸಹ. ಆ ಸುಳ್ಳನ್ನೇ ಸತ್ಯವನ್ನಾಗಿ ಮಾಡೋದಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ಹಾಗೆ ಕಪಟಿಯಾಗಿರ್ತಾನೆ, ಒಂಥರ ಮೋಸ ಮಾಡುವಂತಹ ಬುದ್ಧಿ, ಈ ಶಕುನಿಯ ಬುದ್ಧಿ ಅಂತ ಹೇಳ್ತವೆ, ಆ ತರಹದ ಒಂದು ಬುದ್ಧಿಯನ್ನು ಈ ರಾಹು ಅನ್ನತಕ್ಕಂಥವನು ಹೊಂದಿರ್ತಾನೆ. ಈ ರಾಹುದಶ ರಾಹುಭುಕ್ತಿಗಳಲ್ಲಿ ಈ ಒಂದು ಬುದ್ಧಿಯು ಬರುವಂಥದ್ದು ಇರತ್ತೆ. ಹಾಗೆ ಮೂರ್ಖನೂ ಕೂಡ ಆಗಿರ್ತಾನೆ ಕೆಲವೊಂದು ಸಮಯ. ಆತನಿಗೆ ಬಲ ಇದೆ ಅಂತಾದರೆ ಒಂದು ರೀತಿಯ ಫಲ, ಬಲ ಇಲ್ಲ ಅಂತಾದರೆ ಒಂದು ರೀತಿಯ ಫಲ, ಅದು ನಿಮ್ಮ ಜಾತಕದಲ್ಲೇ ಇರತ್ತೆ. ಹಾಗೆ ಈ ರಾಹು ಅನ್ನತಕ್ಕಂಥವನು ಒಂದಷ್ಟು ರೋಗಗಳನ್ನು ಕೂಡ ಕೊಡ್ತಾನೆ. ಮೊದಲನೇದಾಗಿ ವಿಷಜನಿತವಾಗಿರತಕ್ಕಂತಹ ರೋಗವನ್ನು ಈತ ಕೊಡ್ತಾನೆ. ಒಂದು ನಿಮಗೆ ಮಾನಸಿಕವಾಗಿ ಒಂದು ವಿಷವನ್ನು ಉಂಟು ಮಾಡುವಂಥದ್ದಿರಬಹುದು, ಅಥವಾ ನಿಮ್ಮ ದೈಹಿಕವಾಗಿ ಒಂದು ವಿಷವನ್ನು ಉಂಟು ಮಾಡುವಂಥದ್ದಿರಬಹುದು. ಸೊ ಇದು ಎರಡೂ ರೀತಿಯಿಂದಲೂ ಸಹ ಆತ ವಿಷಕಾರಕನಾಗಿರುತ್ತಾನೆ. ರಾಹುವು ಸರ್ಪವನ್ನು ಸೂಚಿಸ್ತಾ ಹೋಗ್ತಾನೆ. ಅವನಿಗೆ ಶುಭ ವರ್ಗಗಳು, ಶುಭ ಗ್ರಹಗಳ ಸಂಪರ್ಕ ಇದೆಲ್ಲ ಬರ್ತಾ ಹೋದರೆ ಅದು ನಾಗಸರ್ಪವಾಗತ್ತೆ, ಇಲ್ಲವಾದರೆ ಕೆಟ್ಟದಾಗಿರತಕ್ಕಂತಹ ಸರ್ಪವಾಗತ್ತೆ. ಹೌದು, ಹೀಗೆ ಈ ರಾಹು ಒಂದಷ್ಟು ವಿಚಾರಗಳನ್ನು ಇಂಡಿಕೇಟ್ ಮಾಡ್ತಾ ಹೋಗ್ತಾನೆ. ಒಡೆದಿರುವ ಮಡಿಕೆಗಳು, ಹಾಗೆ ಚಿತ್ರ ವಿಚಿತ್ರವಾಗಿರತಕ್ಕಂತಹ ಬಟ್ಟೆಗಳು, ನೀಲಿ ಬಣ್ಣ, ಇದೆಲ್ಲ ರಾಹುವಿಗೆ ಸಂಬಂಧಪಟ್ಟಿರತಕ್ಕಂತಹ ಬಣ್ಣ. ಈತನಿಗೆ ಹೊಗೆಯ ಬಣ್ಣವು ಕೂಡ ಹೊಂದಾಣಿಕೆಯಾಗಿ ಬರುತ್ತೆ. ಈತನ ಮುಖ್ಯವಾಗಿರತಕ್ಕಂತಹ ಗುಣಲಕ್ಷಣಗಳಿವು, ಒಂಥರ ಕಪಟವನ್ನು ಹೊಂದಿರ್ತಾನೆ ಆತ. ಈತ ಸಹಾಯ ಮಾಡೋದಕ್ಕೆ ಅಂತ ಬಂದಿರ್ತಾನೆ, ಆದರೆ ಆ ಸಹಾಯ ಮಾಡುವುದರ ಜೊತೆಗೆ ಒಂದಷ್ಟು ಕಪಟವೂ ಸಹ ಅಡಗಿಕೊಂಡಿರುತ್ತೆ. ನಿಮ್ಮನ್ನು ಬೀಳಿಸಲೂಬೇಕು, ಹಾಗೆ ಅವನ ಕೆಲಸವನ್ನು ಮಾಡಿಕೊಳ್ಳಬೇಕು. ಸೊ ಎರಡೆರಡು ವಿಚಾರಗಳಿಂದ ಆತ ಬಂದಿರ್ತಾನೆ, ಸಹಾಯ ಮಾಡುವ ರೀತಿಯಲ್ಲಿ ನಿಮ್ಮ ಹತ್ರ ಬಂದಿರ್ತಾನೆ ಈ ರಾಹು. ಈ ರಾಹುವಿನ ಬುದ್ಧಿ ಅನ್ನತಕ್ಕಂಥದ್ದು ಬಹಳ ಕೆಟ್ಟದಾಗಿರತಕ್ಕಂತಹ ಬುದ್ಧಿ, ಎಲ್ಲೂ ಕೂಡ ಅವನು ಸಿಕ್ಕಾಕ್ಕೊಂಡು ಬೀಳೋದಿಲ್ಲ, ಆದರೆ ಮತ್ತೊಬ್ಬರನ್ನ ಸಿಕ್ಕಾಕ್ಸ್ಕೊಳ್ಳುವಂತೆ ಮಾಡ್ತಾ ಇರ್ತಾನೆ. ಅವನ ತಪ್ಪಿಗೆ ಇನ್ನೊಬ್ಬರನ್ನ ಸಿಕ್ಕಾಕ್ಸುವಂಥದ್ದು ಇವನ ಮೂಲಭೂತವಾಗಿರತಕ್ಕಂತಹ ಗುಣ. ಈ ರಾಹು ಬೃಹಸ್ಪತಿ ಸಂಧಿ ಇರತಕ್ಕಂಥವ್ರು ಅಥವಾ ಕುಜರಾಹು ಸಂಧಿಗಳಲ್ಲೆಲ್ಲ ಇರತಕ್ಕಂಥವ್ರಿಗೆ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನ್ಗಳನ್ನು ಈ ರಾಹು ಉಂಟು ಮಾಡ್ತಾ ಹೋಗ್ತಾನೆ. ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ, ಆದರೆ ಇನ್ನೊಂದು ರೀತಿಯಲ್ಲಿ ಕೆಟ್ಟದಾಗತ್ತೆ. ಎರಡು ರೀತಿಯಾಗಿರತಕ್ಕಂತಹ ಫಲವನ್ನು, ಮಿಶ್ರವಾಗಿರತಕ್ಕಂತಹ ಫಲವನ್ನು ಕೊಡ್ತಾ ಹೋಗ್ತಾನೆ. ಇವನು ಇದೇ ತರಹದ ಫಲವನ್ನೇ ಕೊಡ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ಲಿಷ್ಟವಾಗಿರತಕ್ಕಂಥವನು ಈ ರಾಹು ಆಗಿದ್ದಾನೆ. ಈ ರಾಹುವಿನ ಫಲವನ್ನು ಹೇಳಬೇಕಾದ್ರೆ ಸ್ವಲ್ಪ ಮಟ್ಟಿಗಿನ ಒಳ್ಳೆಯ ಫಲ, ಬಹುವಾಗಿರತಕ್ಕಂತಹ ಕೆಟ್ಟ ಫಲವನ್ನು ಹೇಳಬೇಕಾಗತ್ತೆ. ಒಂದು ಕೆಲವೊಂದು ಕಡೆಗಳಲ್ಲಿ ರಾಹು ಸಾವನ್ನು ಕೂಡ ಕೊಡುವಂತಹ ಗ್ರಹಣ ಆಗ್ತಾನೆ. ಹಾಗಾಗಿ ರಾಹು ಅನ್ನತಕ್ಕಂಥವನ ದಶಾಭುಕ್ತಿಗಳು ಅಥವಾ ಆ ಸಂಧಿಗಳು ಇದೆಲ್ಲ ಅಷ್ಟು ಒಳ್ಳೆಯದಾಗಿರತಕ್ಕಂಥದ್ದಲ್ಲ. ಒಂದಷ್ಟು ಅನಾರೋಗ್ಯಗಳನ್ನು ಈ ರಾಹು ಉಂಟು ಮಾಡ್ತಾ ಹೋಗ್ತಾನೆ. ಅದರಲ್ಲೂ ಚರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದಷ್ಟು ರೋಗಗಳನ್ನು ಈ ರಾಹು ನಿಮಗೆ ನೀಡ್ತಾ ಹೋಗ್ತಾನೆ. ಕುಷ್ಠರೋಗ ಆಗಿರಬಹುದು, ಅಥವಾ ಈ ಮಚ್ಚೆಗಳೆಲ್ಲ ಆಗುವಂಥದ್ದಿರಬಹುದು, ಅಥವಾ ಚರ್ಮರೋಗ ಆಗಿರಬಹುದು. ಸೊ ಈ ತರಹದ ಒಂದಷ್ಟು ರೋಗಗಳನ್ನು
ಈ ರಾಹು ಅನ್ನತಕ್ಕಂಥವನು ಉಂಟು ಮಾಡ್ತಾ ಹೋಗ್ತಾನೆ. ಆದರೆ ರಾಹು ಅನ್ನತಕ್ಕಂಥವನು ತುಂಬಾ ಬುದ್ಧಿವಂತನಾಗಿರ್ತಾನೆ. ಆ ಬುದ್ಧಿಯನ್ನ ಆತ ಬೇರೆ ಬೇರೆ ಕಡೆಯಲ್ಲಿ ಉಪಯೋಗಿಸ್ಕೊಳ್ತಾ ಹೋಗ್ತಾನೆ. ಬುದ್ಧಿ ಚೆನ್ನಾಗಿರತ್ತೆ, ಜ್ಞಾನವೂ ಚೆನ್ನಾಗಿರತ್ತೆ, ಆದರೆ ಅದನ್ನ ಉಪಯೋಗಿಸ್ಕೊಳ್ಳುವಂತಹದ್ದು ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಹೋಗ್ತಾನೆ. ಹಾಗಾಗಿ ಈ ರಾಹು ದಶಾ ರಾಹು ಭುಕ್ತಿ ಅನ್ನತಕ್ಕಂಥದ್ದು ವಿದ್ಯೆಯ ಒಂದು ಸಮಯದಲ್ಲಿ ಬಂತು ಅಂತಾದ್ರೆ ಕೆಟ್ಟದಾಗಿರತಕ್ಕಂತಹ ಚಟಗಳೆಲ್ಲ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿರತ್ತೆ. ಹಾಗಾಗಿ ಈ ರಾಹುದಶಾ ರಾಹು ಭುಕ್ತಿ ನಡೀತಾ ಇರತಕ್ಕಂಥವ್ರು ಹೆಚ್ಚಿನದಾಗಿರತಕ್ಕಂತಹ ಜಾಗ್ರತೆಯನ್ನ ಮಾಡಬೇಕು. ನಿಮ್ಮ ಕುಂಡಲಿಯಲ್ಲಿ ರಾಹುವಿನ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ರಾಹುವಿನ ಪ್ರಭಾವ ಯಾವ ವಿಷಯಕ್ಕೆ ನಿಮಗೆ ಬರುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗತ್ತೆ. ಆ ರಾಹುವಿನ ಪ್ರಭಾವ ಯಾವ್ಯಾವ ವಿಷಯಗಳಿಗಿರುತ್ತೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ದಶಾಭುಕ್ತಿಗಳ ಕಾಲದಲ್ಲಿ ಆ ರಾಹುವಿನಿಂದ ನಿಮಗೆ ಕೆಲವೊಂದು ಸಮಯ ಸಮಸ್ಯೆಗಳಾಗತ್ತೆ, ಕೆಲವೊಂದು ಸಮಯ ಒಳಿತು ಸಹ ಆಗತ್ತೆ. ನಾವು ಸಮಸ್ಯೆಯನ್ನೇ ಹೆಚ್ಚಾಗಿ ಹೇಳ್ತೇವೆ, ಒಳಿತಾಗೋದು ಸ್ವಲ್ಪ ಕಡಿಮೆಯೇ ರಾಹುವಿನಿಂದ. ಹಾಗಾಗಿ ಈ ರಾಹು ಬೃಹಸ್ಪತಿ ಸಂಧಿ ಆಗಿರಬಹುದು, ಗುಜರಾಹು ಸಂಧಿ ಆಗಿರಬಹುದು, ಈ ಗುರು ಚಾಂಡಾಲ ಯೋಗ ಆಗಿರಬಹುದು, ಸೊ ಇದೆಲ್ಲ ಸುಮಾರಷ್ಟು ರೀತಿಯಲ್ಲಿ ಕೆಟ್ಟ ಫಲಗಳನ್ನು ಉಂಟು ಮಾಡ್ತಾ ಇರತ್ತೆ. ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಫಲಗಳನ್ನು ಉಂಟು ಮಾಡತ್ತೆ. ರಾಹು ಒಂದು ಸಮಯ ಡಿಪ್ರೆಷನ್ ಕೊಟ್ಟರು, ನೆಕ್ಸ್ಟ್ ಅದನ್ನು ಚೆನ್ನಾಗಿ ಮುಂದಿನ ಜೀವನಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಒಂದು ಡಿಪ್ರೆಷನನ್ನು ಕೊಡುವಂತಹ ಸಾಧ್ಯತೆಯೂ ಕೂಡ ಬಹಳ ಮಟ್ಟಿಗೆ ಇರತ್ತೆ. ಹಾಗಾಗಿ ರಾಹು ಇಂಥದ್ದನ್ನೇ ಕೊಡ್ತಾನೆ, ಇವನು ಒಳ್ಳೆಯದನ್ನೇ ಮಾಡ್ತಾನೆ ಅಥವಾ ಇವನು ಕೆಟ್ಟದ್ದನ್ನೇ ಮಾಡ್ತಾನೆ ಅಂತ ಪಕ್ಕ ಹೇಳೋದಕ್ಕಾಗೋದಿಲ್ಲ. ಒಂದು 80% ಅದ ಕೆಟ್ಟದ್ದನ್ನು ಮಾಡ್ತಾನೆ, ಕೆಟ್ಟದ್ದನ್ನು ಮಾಡೋದರ ಮುಖಾಂತರವಾಗಿ ನಿಮಗೆ ಒಳ್ಳೆಯದನ್ನು ಕೂಡ ಮಾಡ್ತಾನೆ. ಆತ ಕೆಟ್ಟದ್ದನ್ನು ಮೊದಲು ಕೊಡ್ತಾನೆ, ಒಳ್ಳೆಯದನ್ನು ಆಮೇಲೆ ಕೊಡ್ತಾನೆ. ಸೊ ಈ ತರಹದ ಒಂದಷ್ಟು ರಾಹುವಿನ ಸ್ವಭಾವಗಳಿರುತ್ತೆ. ಸೊ ಇದರ ಬಗ್ಗೆ ನೀವು ಹೆಚ್ಚಿನ ಜಾಗ್ರತೆಯನ್ನು ಮಾಡಬೇಕು. ರಾಹುದಶಾ ರಾಹು ಭುಕ್ತಿ ಇರತಕ್ಕಂಥವರು ಸ್ವಲ್ಪ ಜಾಸ್ತಿ ಜಾಗ್ರತೆ ಮಾಡಬೇಕು ಈ ರಾಹು ಬದಲಾವಣೆಯ ಸಮಯದಲ್ಲಿ.